ನಮಸ್ಕಾರ, ಮುಖ್ಯಾಂಶಗಳು. ಕೃಷಿಯಲ್ಲಿ ವಿನೂತನ ತಂತ್ರಜ್ಞಾನ ಬಳಕೆ, ಪರ್ಯಾಯ ಉದ್ಯೋಗ ಸೃಷ್ಟಿಗೆ ಆದ್ಯತೆ, ರೈತರ ಆದಾಯ ದ್ವಿಗುಣಕ್ಕೆ ಕ್ರಮ, ಟಿವಿ ಸದಾನಂದಗೌಡ. ಅರಬ್ಬಿ ಸಮುದ್ರದಲ್ಲಿ ತೀವ್ರ ವಾಯುಭಾರ ಕುಸಿತ, ಕ್ಯಾರ್ ಚಂಡಮಾರುತದ ಅಬ್ಬರ, ಕರಾವಳಿಯುದ್ದಕ್ಕೂ ವ್ಯಾಪಕ ಕಟ್ಟೆಚ್ಚರ. ಪಾಕಿಸ್ತಾನ ಜಾಗತಿಕ ಭಯೋತ್ಪಾದನೆಯ ಕೇಂದ್ರ, ವಿಶ್ವಶಾಂತಿ, ಭದ್ರತೆ, ಸುಸ್ಥಿರ ಅಭಿವೃದ್ಧಿಗೆ ಅಲಿಪ್ತ ರಾಷ್ಟ್ರಗಳು ಒಗ್ಗೂಡಬೇಕು, ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು. ಹಾಗೂ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಶಿವಸೇನೆ ಮೈತ್ರಿಕೂಟ ಸರ್ಕಾರ ರಚನೆಗೆ ಸಿದ್ಧತೆ, ಹರಿಯಾಣದಲ್ಲಿ ರಾಜಕೀಯ ಚಟುವಟಿಕೆ ಬಿರುಸು. ವಾರ್ತೆಗಳ ವಿವರ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆ ಆವರಣದಲ್ಲಿ ಆಯೋಜಿಸಲಾಗಿರುವ ಕೃಷಿ ಮೇಳದಲ್ಲಿಂದು ಪ್ರಗತಿಪರ ರೈತರು, ರೈತ ಮಹಿಳೆಯರು ಹಾಗೂ ಕೃಷಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ, ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ, ಶಾಸಕ ಎಸ್ಆರ್ ವಿಶ್ವನಾಥ್ ಸೇರಿದಂತೆ ಅನೇಕರು ಪಾಲ್ಗೊಂಡರು. ನಂತರ ಡಿವಿ ಸದಾನಂದಗೌಡ, ದೇಶದಲ್ಲಿ ಕೃಷಿಯಿಂದ ವಿಮುಖರಾಗುತ್ತಿರುವ ಯುವಕರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳವಾಗುತ್ತಿರುವುದು ಆತಂಕಕಾರಿ. ಯುವಜನತೆ ಕೃಷಿಯಿಂದ ದೂರ ಉಳಿಯುವುದು ಪ್ರಗತಿಗೆ ಪೂರಕವಲ್ಲ. ಮಾನವ ಸಂಪನ್ಮೂಲದ ಯಶಸ್ವಿ ಬಳಕೆ ದೇಶದ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಈ ನಿಟ್ಟಿನಲ್ಲಿ ಇಂದಿಗೂ ಶೇಕಡ 60% ಜನರು ಕೃಷಿಯನ್ನು ತಮ್ಮ ಬದುಕಾಗಿ ಹೊಂದಿರುವುದು ವಿಶೇಷ ಎಂದರು. ಕೃಷಿಯಲ್ಲಿ ವಿನೂತನ ತಂತ್ರಜ್ಞಾನ ಬಳಕೆಯ ಮೂಲಕ ಲಾಭದಾಯಕ ಉದ್ಯಮವಾಗಿಸುವ ಹೊಣೆಗಾರಿಕೆ ಸರ್ಕಾರದ ಮೇಲಿದೆ. ಕೃಷಿ ಸಬಲೀಕರಣಕ್ಕೆ ಆದ್ಯತೆ ನೀಡಿ ಈಗಾಗಲೇ ಹಲವು ವಿನೂತನ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಈ ಮೂಲಕ ಪರ್ಯಾಯ ಉದ್ಯೋಗ ಸೃಷ್ಟಿಗೆ ಆದ್ಯತೆ ನೀಡಿ ಯುವಕರನ್ನು ಸೆಳೆಯುವ ಗುರಿ ಹೊಂದಲಾಗಿದೆ ಎಂದರು. 2022ರ ವೇಳೆಗೆ ಕೃಷಿಕರ ಆದಾಯವನ್ನು ದ್ವಿಗುಣಗೊಳಿಸುವ ಗುರಿ ಹೊಂದಲಾಗಿದ್ದು, ಉತ್ಪಾದನಾ ವೆಚ್ಚದ ಮೇಲೆ ಆದಾಯ ಹೆಚ್ಚಳ, ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ, ಸ್ಥಳೀಯ ಹಂತದಲ್ಲಿ ಮಧ್ಯವರ್ತಿಗಳಿಂದ ಮುಕ್ತವಾದ ಉತ್ತಮ ಮಾರುಕಟ್ಟೆ ನಿರ್ಮಾಣ, ಈ ಮಾರುಕಟ್ಟೆ ವ್ಯವಸ್ಥೆ ಜಾರಿ, ರಾಸಾಯನಿಕ ಗೊಬ್ಬರಗಳ ಬಳಕೆ ನಿಯಂತ್ರಣ ಹಾಗೂ ಸಾವಯವ ಕೃಷಿ ಚಟುವಟಿಕೆಗಳ ಉತ್ತೇಜನ ಸದ್ಯದ ಆದ್ಯತೆಯಾಗಬೇಕು ಎಂದರು. ಆ ರೈತರಿಗೆ ಬೇಕಾದಂತಹ ಬೇರೆ ಬೇರೆ ಮಾಹಿತಿಗಳನ್ನು ಕೊಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎಲ್ಲ ರೈತರು. ಸಿದ್ದರಾಮಯ್ಯ, ದೇಶ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಿದೆ. ಆದರೆ ಇತ್ತೀಚಿನ ಜಾಗತಿಕ ಅಂಕಿಅಂಶಗಳ ಪ್ರಕಾರ ಹಸಿವಿನ ಸೂಚ್ಯಂಕದಲ್ಲಿ ಭಾರತ ಕುಸಿತ ಕಂಡಿರುವುದು ಆತಂಕಕಾರಿ. ಆಹಾರ ಭದ್ರತೆ ಹಾಗೂ ರೈತ ಸ್ನೇಹಿ ವ್ಯವಸ್ಥೆ ನಿರ್ಮಾಣ ಸರ್ಕಾರಗಳ ಪ್ರಮುಖ ಆದ್ಯತೆಯಾಗಬೇಕಿದೆ ಎಂದರು. ಉತ್ಪಾದನೆ ಹೆಚ್ಚಳವಾದರೆ ರೈತರ ಆದಾಯ ಹೆಚ್ಚುವುದರಲ್ಲಿ ಸಂದೇಹವಿಲ್ಲ. ಇದು ದೇಶದ ಆರ್ಥಿಕತೆ ಬೆಳವಣಿಗೆಗೂ ಸಹಕಾರಿಯಾಗಲಿದೆ. ರಾಜ್ಯ ಇಡೀ ದೇಶದಲ್ಲೇ ಹಾಲು ಉತ್ಪಾದನೆಯಲ್ಲಿ 2ನೇ ಸ್ಥಾನ ಹೊಂದಿದ್ದು, ಇಲ್ಲಿನ ಹೈನುಗಾರಿಕೆ ಚಟುವಟಿಕೆಗಳ ಉತ್ತೇಜನಕ್ಕೆ ಸರ್ಕಾರದಿಂದ ಪ್ರೋತ್ಸಾಹದಾಯಕ ಕ್ರಮಗಳ ಅಗತ್ಯವಿದೆ ಎಂದರು. ಹಸಿರು ಕ್ರಾಂತಿ ಆಯಿತು, ಆಹಾರದ ಸ್ವಾವಲಂಬನೆ ಆಗಿದೆ, ಫುಡ್ ಸೆಕ್ಯೂರಿಟಿ ಆಗಿದೆ ದೇಶದಲ್ಲಿ ಅಂತೇಳಿ ಬೆನ್ನು ತಟ್ಟುಗತ್ತೀವಿ, ಭಾಷಣನೂ ಮಾಡ್ತೀವಿ. ಆದರೆ ಇತ್ತೀಚಿನ ವರದಿಗಳನ್ನು ನೋಡಿದರೆ ನಮ್ಮ ದೇಶದಲ್ಲಿ ಹಸಿವಿನ ಸೂಚ್ಯಾಂಕ ನೀವೆಲ್ಲ ನೋಡಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಭಾರೀ ಮಳೆ ಹಾಗೂ ಕಪಿಲಾ ನದಿ ಉಕ್ಕಿ ಹರಿದ ಪರಿಣಾಮ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ವಸ್ತುಸ್ಥಿತಿ ಪರಾಮರ್ಶಿಸಿದರು. ನಂತರ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ ಸಚಿವರು ಜನರ ಅಹವಾಲು ಆಲಿಸಿದರು. ಹಾನಿಯ ಪ್ರಮಾಣದ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ನಂತರ ನೆರೆಹಾನಿ ನಿರ್ವಹಣೆ ಹಾಗೂ ಪರಿಹಾರ ಕಾರ್ಯಗಳಿಗೆ ಅಧಿಕಾರಿಗಳು ತ್ವರಿತಗತಿಯಲ್ಲಿ ಸ್ಪಂದಿಸುತ್ತಿದ್ದಾರೆ. ಮೈಸೂರಿಗೆ ಸನಿಹದಲ್ಲಿರುವ ನಂಜನಗೂಡು ಸಾಕಷ್ಟು ಅಭಿವೃದ್ಧಿ ಹೊಂದುತ್ತಿದ್ದು, ಹೊಸ ಸಮಸ್ಯೆಗಳನ್ನು ಎದುರಿಸಲು ಪ್ರತಿಯೊಬ್ಬರೂ ಸಜ್ಜಾಗಬೇಕಿದೆ ಎಂದರು. ಶಾಸಕ ಹರ್ಷವರ್ಧನ್ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಭಾರಿ ಖುಷಿಯಾಗಿದ್ದು ಇಲ್ಲಿ ಅಧಿಕಾರಿಗಳ ಮತ್ತು ಶಾಸಕರ ಒಡಂಬಡಿಕೆ. ಈ ಒಡಂಬಡಿಕೆ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು, ನೀವು ಮಾಡ್ರಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಶಶಿಕಲಾ ಜೊಲ್ಲೆ
ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ನೆರೆ ಪರಿಸ್ಥಿತಿ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಅವರು ಪ್ರವಾಹದಲ್ಲಿ ಮೃತಪಟ್ಟ ಅಂಗನವಾಡಿ ಕಾರ್ಯಕರ್ತೆಯ ಕುಟುಂಬ ಸದಸ್ಯರಿಗೆ ಪರಿಹಾರದ ಚೆಕ್ ವಿತರಿಸಿದರು. ನಂತರ ನೆರೆಹಾವಳಿಯಲ್ಲಿ ಹಾನಿಗೊಳಗಾದ ಬಿ ಕೆಟಗರಿಯ ಮನೆಗಳನ್ನು ಎ ಕೆಟಗರಿಯ ಮನೆಗಳೆಂದು ಪರಿಗಣಿಸಿ 5 ಲಕ್ಷ ರೂಪಾಯಿ ಪರಿಹಾರ ಹಣ ನೀಡಲು ನಿರ್ಧರಿಸಲಾಗಿದೆ. ಈಗಾಗಲೇ ಮನೆಯ ಅಡಿಪಾಯ ನಿರ್ಮಿಸಲು ಸಂತ್ರಸ್ತರ ಖಾತೆಗಳಿಗೆ 1 ಲಕ್ಷ ರೂಪಾಯಿ ಜಮಾ ಮಾಡಲಾಗಿದೆ ಎಂದರು. ಈ ವಾರ ಸುರಿದ ಮಳೆಯಿಂದ ಉಂಟಾಗಿರುವ ಬೆಳೆ, ಮನೆ ಹಾಗೂ ರಸ್ತೆಗಳ ಹಾನಿ ಜೊತೆಗೆ ಕಟಾವಿಗೆ ಬಂದ ಭತ್ತ ನಾಶವಾಗಿರುವ ಕುರಿತು ಸಮೀಕ್ಷೆ ನಡೆಸಲು ಕೃಷಿ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ. ಮೀನುಗಾರರ ಬಲೆ ನಾಶವಾಗಿರುವ ಬಗ್ಗೆಯೂ ಮಾಹಿತಿ ಬಂದಿದ್ದು ಆ ಕುರಿತು ಕೂಡ ವರದಿ ಸಲ್ಲಿಸುವಂತೆ ಸೂಚಿಸಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಅವರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹೆಚ್ಚುವರಿ ಕಟ್ಟಡ, ಪ್ರಯೋಗಾಲಯ ಮತ್ತು ಶೌಚಾಲಯ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಜೊತೆಗೆ ಕಾರವಾರ ವಲಯ ಅರಣ್ಯ ಅಧಿಕಾರಿಗಳ ಕಚೇರಿ ಕಟ್ಟಡವನ್ನು ಉದ್ಘಾಟಿಸಿದರು. ಅರಬ್ಬಿ ಸಮುದ್ರದ ಪೂರ್ವ ಕೇಂದ್ರದಲ್ಲಿ ತೀವ್ರ ವಾಯುಭಾರ ಕುಸಿತ ಉಂಟಾಗಿದ್ದು ಇದರ ಪರಿಣಾಮ ಮುಂದಿನ 24 ಗಂಟೆಗಳಲ್ಲಿ ಕ್ಯಾರ್ ಚಂಡಮಾರುತ ಪಶ್ಚಿಮ ಕರಾವಳಿಗೆ ಅಪ್ಪಳಿಸುವ ಸಾಧ್ಯತೆ ಇದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರ್ನಾಟಕ, ಗೋವಾ, ದಕ್ಷಿಣ ಕೊಂಕಣ ಮತ್ತು ಉತ್ತರ ಕೊಂಕಣ ಭಾಗದ ಅಲ್ಲಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಸಮುದ್ರದಲ್ಲಿ ಅಲೆಗಳ ಉಬ್ಬರ ತೀವ್ರಗೊಳ್ಳಲಿದ್ದು ಮುಂದಿನ 72 ಗಂಟೆಗಳ ಅವಧಿಯಲ್ಲಿ ಕರ್ನಾಟಕ, ಮಹಾರಾಷ್ಟ, ಗೋವಾ ಮತ್ತು ಮೀನುಗಾರರು ಸಮುದ್ರಕ್ಕಿಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಉಳ್ಳಾಳದಲ್ಲಿ ಸಮುದ್ರದ ಅಲೆಗಳು ಬಿರುಸಿನಿಂದ ಅಪ್ಪಳಿಸುತ್ತಿದ್ದು ಕೈಕೋ, ಕಿಲಿರಿಯಾನಗರ, ಮೊಗವೀರಪಟ್ಟಣ ಸೇರಿದಂತೆ ಸಮುದ್ರ ತೀರದಲ್ಲಿ ಆತಂಕ ಮನೆ ಮಾಡಿದೆ. ಚಂಡಮಾರುತದ ಭೀತಿಯಿಂದ ಉಡುಪಿ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಜಗದೀಶ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಸೋಮೇಶ್ವರದ ಉಚ್ಚಿಲ ಭಾಗದ ಕಡಲಕೊರೆತ ಪ್ರದೇಶಕ್ಕೆ ಭೇಟಿ ನೀಡಿ ಸ್ಥಳೀಯರೊಂದಿಗೆ ಸಮಾಲೋಚನೆ ನಡೆಸಿದರು. ಬಳಿಕ ಅವರು ಕಡಲ್ಕೊರೆತ ತಡೆಗಟ್ಟುವ ಕಾಮಗಾರಿಯನ್ನು ತ್ವರಿತವಾಗಿ ಕೈಗೆತ್ತಿಕೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿರುವುದಾಗಿ ತಿಳಿಸಿದರು. ಶಾಸಕ ಯುಟಿ ಖಾದರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಡಲಕೊರೆತ ಸಮಸ್ಯೆ ನಿವಾರಣೆಗೆ ಶಾಶ್ವತ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಸರ್ಕಾರ ಆದ್ಯತೆ ನೀಡಬೇಕು ಎಂದು ಹೇಳಿದರು. ಈಗ ಹೆಚ್ಚಿನ ಮಾಹಿತಿಗಾಗಿ ನೇರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಉಡುಪಿ ಪ್ರತಿನಿಧಿ ಶಶಿಧರ್. ಶಶಿಧರ್, ಕ್ಯಾರ್ ಚಂಡಮಾರುತ ಯಾವ ಸಮಯಕ್ಕೆ ಅಪ್ಪಳಿಸುತ್ತೆ ಅನ್ನೋ ಬಗ್ಗೆ ಏನಾದರೂ ನಿರೀಕ್ಷೆ ಇದೆಯಾ? ತಮ್ಮಲ್ಲಿ ಏನ್ ಮಾಹಿತಿ ಲಭ್ಯ ಇದೆ? ಅಪ್ಪಳಿಸುವಂತಹ ಯಾವುದೇ ಸಾಧ್ಯತೆ ಬಗ್ಗೆ ಇಲ್ಲಿವರೆಗೆ ಜಿಲ್ಲಾಧಿಕಾರಿ ಹವಾಮಾನ ಇಲಾಖೆ ಯಾವುದೇ ಸೂಚನೆ ಕೊಟ್ಟಿಲ್ಲ. ಆದ್ರೆ ಭಾರಿ ಗಾಳಿ ಮಳೆ ಬೀಸ್ತಿದೆ, ವಾಯುಭಾರ ಕುಸಿತ ಭಾರಿ ಹಿನ್ನೆ ಇದಾಗಿದೆ, ಸಮುದ್ರ ಉಕ್ಕೇರ್ತಿದೆ, ಅಂದ್ರೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಸಮುದ್ರದ ಮಟ್ಟ ಏರಿಕೆಯಿಂದಾಗಿ ಮೀನುಗಾರಿಕೆಗೆ ತೆರಳದಂತೆ ಮೀನುಗಾರಿಕೆ ಸೂಚನೆ ಮತ್ತೆ ನದಿ ತೀರದಲ್ಲಿ ಜನರ ವಸತಿಗಳನ್ನು ಸ್ವಲ್ಪ ಖಾಲಿ ಮಾಡಲಾಗಿದೆ. ಮತ್ತೆ ಮಕ್ಕಳು ಹಾಗೂ ಕೆಲ ಮಕ್ಕಳಿಗೆ ಅಂತ ಪ್ರದೇಶದಲ್ಲಿ ತಿರುಗಾಡದೆ ಇರುವ ಹಾಗೆ ಮುನ್ಸೂಚನೆ ಕೊಡಲಾಗಿದೆ. ಸಮುದ್ರದ ಮೀನುಗಾರಿಕೆ ಸಂಪೂರ್ಣ ನಿಷೇಧ ಹೇರಿದ್ದಾರೆ ಜಿಲ್ಲಾಧಿಕಾರಿ. ಜಿಲ್ಲಾಡಳಿತದಿಂದ ಏನ್ ಕ್ರಮ ಕೈಗೊಂಡಿದ್ದಾರೆ? ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಹೈ ಅಲರ್ಟ್, ರೆಡ್ ಅಲರ್ಟ್ ಘೋಷಣೆ ಮಾಡೋದ್ರಿಂದಾಗಿ ಸಮುದ್ರ ತೀರದಲ್ಲಿ ಹೆಚ್ಚಿನ ಒಂದು ನಿಗಾ ವಹಿಸಲಾಗಿದೆ. ಸಮುದ್ರಕ್ಕೆ ಯಾರು ಹಿಡಿಯದಂತೆ, ಮೀನುಗಾರಿಕೆ ಹಿಡಿದಂತೆ, ಮತ್ತೆ ಶಾಲಾ ಕಾಲೇಜುಗಳ ಮಕ್ಕಳು ಸಮುದ್ರಕ್ಕೆ ಅಥವಾ ನದಿ ತೀರದಲ್ಲಿ ಹೋಗದಂತೆ ವೈಚಾರಿಕೆ ವಹಿಸಲಾಗಿದೆ. ಮತ್ತೆ ಇವತ್ತು ಮತ್ತೆ ನಾಳೆಗೂ 2 ದಿನ ಶಾಲಾ ಕಾಲೇಜುಗಳು ಸೇರಿದಂತೆ ರಜೆ ಘೋಷಣೆ ಮಾಡಿದ್ದಾರೆ. ಇದುವರೆಗೆ ಸುರಿದ ಮಳೆಯಿಂದಾಗಿ ಶಶಿಧರ್, ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಜನಜೀವನ ಯಾವ ರೀತಿ ನಡೀತಾ ಇದೆ? ನಗರದ ಪ್ರದೇಶದಲ್ಲಿ ಮಳೆ ಪ್ರಮಾಣ ಹೆಚ್ಚಾದ್ದರಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಜೊತೆಗೆ ಬಸ್ಗಳು ತೀರಾ ಹಳ್ಳಿ ಪ್ರದೇಶದಲ್ಲಿ ಬರುವ ಬಸ್ಗಳು ಅಥವಾ ಸಮುದ್ರ ಪ್ರದೇಶದಲ್ಲಿ ಬರುವ ಬಸ್ಗಳು ಅಂದ್ರೆ ರಸ್ತೆಗಳು ಸಂಪೂರ್ಣ ನಾಶ ಆದ್ರಿಂದಾಗಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಜನಜೀವನವೂ ಸ್ವಲ್ಪ ಮಟ್ಟಿಗೆ ಅಸ್ತವ್ಯಸ್ತವಾಗಿದೆ ಅಂತ ಹೇಳ್ಕೋಬಹುದು. ಏನಾದ್ರೂ ಪ್ರಾಣಹಾನಿ ಸಂಭವಿಸಿದ್ಯಾ? ಮೇಡಮ್, ಇವತ್ತು ಮತ್ತೆ ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ಇವತ್ತು ಕುಕ್ಕೆಹಳ್ಳಿಯಲ್ಲಿ 30 ವರ್ಷ ರವೀಂದ್ರ ಕುಲಾಲ್ ಅವರ ಮನೆ ಮೇಲೆ ಮರವರುಳಿ ರವೀಂದ್ರ ಕುಲಾಲ್ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಹಾಗೆ ಕಾಪು ಗುಂಜಾರಗಿರಿ ಸಮೀಪದಲ್ಲಿ ಒಂದು ತೋಡಿನ ನೀರಿನ ಸಹಾಯಕ್ಕೆ ಸುರಾಜನ್ ಎಂಬುವರು ಕೊಚ್ಚಿ ಹೋಗಿ ಅವರು ಇವತ್ತಿನ ಶವ ಸಿಕ್ಕಿದ್ರಿಂದಾಗಿ ಅವರು ಒಟ್ಟಿಂದ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಮತ್ತೆ ನಿನ್ನೆ ರಾತ್ರಿಯಿಂದಾಗಿ 2 ಜನ ಈ ಮಳೆಯ ಅನಾಹುತಕ್ಕೆ ಬಲಿಯಾಗಿದ್ದಾರೆ. ಸೌಮ್ಯ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಶಶಿಧರ್.
ಶಾಸಕ ಸ್ಥಾನದಿಂದ ತಮ್ಮನ್ನು ಅನರ್ಹಗೊಳಿಸಿರುವ ತೀರ್ಮಾನ ಪ್ರಶ್ನಿಸಿ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಇಂದು ಸುಪ್ರೀಂಕೋರ್ಟ್ನಲ್ಲಿ ಮುಕ್ತಾಯಗೊಂಡಿದ್ದು, ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿ ಎನ್ವಿ ರಮಣ ನೇತೃತ್ವದ ತ್ರಿಸದಸ್ಯ ನ್ಯಾಯಪೀಠ ಪ್ರಕರಣದ ತೀರ್ಪನ್ನು ಕಾಯ್ದಿರಿಸಿದೆ. ಕಾಂಗ್ರೆಸ್ ಪರವಾಗಿ ಕಪಿಲ್ ಸಿಬಲ್ ವಾದ ಮಂಡಿಸಿ ಶಾಸಕರು ಸಲ್ಲಿಸಿರುವ ರಾಜೀನಾಮೆ ಹಾಗೂ ಅನರ್ಹತೆಯನ್ನು ಒಂದೇ ರೀತಿಯಲ್ಲಿ ಪರಿಗಣಿಸುವುದು ಸೂಕ್ತವಲ್ಲ, ಸ್ಪೀಕರ್ ಅವರು ಕೈಗೊಂಡಿರುವ ಅನರ್ಹತೆಯ ನಿರ್ಧಾರ ಸಮರ್ಪಕವಾಗಿದೆ ಎಂದು ನ್ಯಾಯಪೀಠದ ಗಮನ ಸೆಳೆದರು. ಅನರ್ಹ ಶಾಸಕರ ಪರವಾಗಿ ಮುಕುಲ್ ರೋಹಟಗಿ ವಾದ ಮಂಡಿಸಿ ಶಾಸಕರ ರಾಜೀನಾಮೆಯನ್ನು ಮೊದಲು ಇತ್ಯರ್ಥ ಮಾಡದೆ ಅನರ್ಹಗೊಳಿಸಿರುವ ಉದ್ದೇಶದ ಕುರಿತು ಪ್ರಶ್ನಿಸಿದರು. ರಾಜ್ಯದಲ್ಲಿ ಮಕ್ಕಳ ಅಪೌಷ್ಟಿಕತೆ ನಿವಾರಣೆಗೆ ಕೇಂದ್ರ ಸರ್ಕಾರದ ಪೋಷಣ್ ಅಭಿಯಾನ ಅಡಿ ಸಂದೇಶ ಸಾರಲು ಅಂಗನವಾಡಿ ಶಿಕ್ಷಕರಿಗೆ ಸೂಚಿಸಿದ್ದು, ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಶಶಿಕಲಾ ಜೊಲ್ಲೆ ಬೆಂಗಳೂರಿನಲ್ಲಿಂದು ತಿಳಿಸಿದರು. ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಲಾಗಿದ್ದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ವಿವಿಧ ಇಲಾಖೆಗಳ ಸಹಭಾಗಿತ್ವದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದು ಹೇಳಿದರು. ಅಪೌಷ್ಟಿಕತೆ ನಿವಾರಿಸುವ ಬಗ್ಗೆ ಅಂಗನವಾಡಿ ಶಿಕ್ಷಕಿಯರಿಗೆ ಆಪ್ ಮೂಲಕ ಸಂದೇಶ ರವಾನಿಸಿದ್ದು, ಅವರು ಮುಂದಿನ ಹೆಜ್ಜೆ ಇಡಲಿದ್ದಾರೆ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಅಂಗನವಾಡಿ ಕಟ್ಟಡಗಳಿಗೆ ಸ್ಥಳಾವಕಾಶದ ಕೊರತೆಯಿದ್ದು, ವ್ಯವಸ್ಥಿತವಾಗಿ ಅಭಿವೃದ್ಧಿಪಡಿಸುವ ಗುರಿ ಹೊಂದಲಾಗಿದೆ ಎಂದರು. ಆರ್ಡಿಪಿಆರ್ ಮತ್ತು ನಮ್ಮ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಈ ನಾಲ್ಕು ಇಲಾಖೆಗಳನ್ನ ನಾವು ಎಲ್ಲರೂ ಅಧಿಕಾರಿಗಳು ಮತ್ತು ನಾವೆಲ್ಲ ಮಂತ್ರಿಗಳು ಚರ್ಚೆ ಮಾಡಿ ನಾವು ನಾಲ್ಕು ಜನ ಕೋಆರ್ಡಿನೇಟ್ ಮಾಡಿ ಇದರಿಂದ ನಾವು ಒಳ್ಳೆ ರೀತಿಯಿಂದ ಒಂದು ಸೇವೆಯನ್ನ ಮಾಡಬಹುದು. ಯಾಕಂದ್ರೆ ಹೆಲ್ತ್ ಬಗ್ಗೆ ಹೆಲ್ತ್ ರಿಲೇಟೆಡ್ ಏನ್ ಮಕ್ಕಳು ಅಂಗನವಾಡಿಯಲ್ಲಿ ಇರ್ತವೆ ಅದನ್ನ ಅಪೌಷ್ಟಿಕತೆಯಲ್ಲಿ ನಾವು ಜೋಡಿಸ್ಬಿಡ್ತೀವಿ ಹಂಗೆ. ಅಂಗನವಾಡಿ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕರಿಗೆ ವೇತನವನ್ನು ಅವಕಾಶವಾರು ಹೆಚ್ಚಳ ಮಾಡಲಾಗಿದೆ. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, ಮೇಲ್ವಿಚಾರಕರು ಸೇರಿದಂತೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಶೀಘ್ರ ನೇಮಕಾತಿ ಪ್ರಕ್ರಿಯೆ ನಡೆಸಲಾಗುವುದು ಎಂದು ಹೇಳಿದರು. ಯಾವ ಕ್ವಾಂಟಿಟಿ ಕೊಡಬೇಕು, ಯಾವ ಫುಡ್ ಕೊಡಬೇಕು, ಒಂದ್ ಕಡೆ ಗೋಧಿ ಕೊಡ್ಬೇಕು ಅಂತ ಗೋಧಿ ಕೊಡ್ತಾರೆ, ಒಂದ್ ಕಡೆ ರಾಗಿ ಬೇಕು ಅಂತ ರಾಗಿ ಕೊಡುವಂತದ್ದೆಲ್ಲ ಎಲ್ಲಾ ದೃಷ್ಟಿಕೋನದಿಂದ ಮಕ್ಕಳಿಗೆ ಯಾವ ರೀತಿ. ಎರಡು ರಾಜ್ಯಗಳ ವಿಧಾನಸಭಾ ಚುನಾವಣಾ ಫಲಿತಾಂಶದ ನಂತರ ಮಹಾರಾಷ್ಟದಲ್ಲಿ ಆಡಳಿತಾರೂಢ ಬಿಜೆಪಿ ಮತ್ತು ಶಿವಸೇನೆ ಮೈತ್ರಿಕೂಟ ಸ್ಪಷ್ಟ ಬಹುಮತ ಗಳಿಸಿದ್ದು ಸರ್ಕಾರ ರಚಿಸಲು ಸಿದ್ದತೆಯಲ್ಲಿ ತೊಡಗಿವೆ. ಹರಿಯಾಣದಲ್ಲಿ ಅತಂತ್ರ ವಿಧಾನಸಭೆ ಹಿನ್ನೆಲೆಯಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಕಸರತ್ತು ಬಿರುಸುಗೊಂಡಿದೆ. ಒಟ್ಟು 90 ವಿಧಾನಸಭಾ ಸ್ಥಾನಗಳ ಪೈಕಿ ಬಿಜೆಪಿ 40 ಸ್ಥಾನಗಳನ್ನು ಗೆದ್ದಿದ್ದು ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಆದರೂ ಸರ್ಕಾರ ರಚನೆಗೆ ಬಿಜೆಪಿಗೆ 6 ಸ್ಥಾನಗಳ ಕೊರತೆ ಇದೆ. ಕಾಂಗ್ರೆಸ್ 31 ಸ್ಥಾನಗಳನ್ನು ಗೆದ್ದಿದ್ದು ಎರಡನೇ ಅತಿದೊಡ್ಡ ಪಕ್ಷವಾಗಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳೆರಡೂ ಇತರ ಪಕ್ಷಗಳ ನೆರವಿನೊಂದಿಗೆ ಸರ್ಕಾರ ರಚಿಸಲು ಕಸರತ್ತು ಆರಂಭಿಸಿವೆ. 10 ಸ್ಥಾನಗಳನ್ನು ಗೆದ್ದಿರುವ ಜೆಜೆಪಿ ಹಾಗೂ 7 ಪಕ್ಷೇತರರು ಸರ್ಕಾರ ರಚನೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ. ದೆಹಲಿಯಲ್ಲಿಂದು ಶಾಸಕಾಂಗ ಪಕ್ಷದ ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ನಾಯಕ ದುಷ್ಯಂತ್ ಚೌತಾಲ, ತಮ್ಮ ಪಕ್ಷದ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ ಒಪ್ಪುವ ಪಕ್ಷಕ್ಕೆ ಬೆಂಬಲಿಸುವುದಾಗಿ ತಿಳಿಸಿದರು. ಆದರೆ ಬಿಜೆಪಿ ಅಥವಾ ಕಾಂಗ್ರೆಸ್ ಪೈಕಿ ಯಾವ ಬಣಕ್ಕೆ ಪಕ್ಷದ ಬೆಂಬಲ ಎಂಬ ಗುಟ್ಟನ್ನು ಬಿಟ್ಟುಕೊಡಲಿಲ್ಲ. 70% ಹರಿಯಾಣಾ ಕೆ ಅಂದರ್ ಜೊ ಹರಿಯಾಣವಿ ಕಾ ರೋಜಗಾರ ಕಾ ಅಧಿಕಾರ ಕಾ ಹಮಾರಾ ಉದ್ದೇಶ ಥಾ ಪ್ರಥಮ ತೌರ್ ಪರ್ ಉಸ್ಕೋ ವೃದ್ಧಾವಸ್ಥಾ ಪೆನ್ಷನ್ ಜೊ ಚೌಧರಿ ದೇವಿಲಾಲ್ ಜಿ ಕಾ ಲಗಾಯಾ ಹುವಾ ಪೌಧಾ ಹೈ ಉಸ್ಕಿ ಬಡೋತ್ರಿ ಇನ್ ವಿಷಯೋ ಪರ್ ಜೌನ್ ಸಾ ಭಿ ಪೊಲಿಟಿಕಲ್ ದಲ್ ಸಹಮತ್ ಹೋಗಾ ಜನನಾಯಕ್ ಜನತಾ ಪಾರ್ಟಿ ಪೂರಿ ತೌರ್ ಪರ್ ಉಸ್ಕೆ ಸಾಥ್ ಮಿಲ್ಕರ್ ಪ್ರದೇಶ್ ಕೆ ಅಂದರ್ ಸರ್ಕಾರ ಬನಾನೆ ಕಾ ಪ್ರಯಾಸ್ ಕರೇಗಿ. ಕಲ್ ವಿಧಾನಮಂಡಲ್ ದಲ್ ಕಿ ಬಿಜೆಪಿ ನಾಯಕ ಅನಿಲ್ ಜೈನ್ ನಾಳೆ ಚಂಡೀಗಢದಲ್ಲಿ ಬಿಜೆಪಿ ಪಕ್ಷದ ಶಾಸಕಾಂಗ ಸಭೆ ನಡೆಯಲಿದ್ದು, ನಾಯಕನ ಆಯ್ಕೆ ನಂತರ ರಾಜ್ಯಪಾಲರ ಬಳಿ ತೆರಳಿ ಸರ್ಕಾರ ರಚನೆಯ ಹಕ್ಕು ಮಂಡಿಸಲಾಗುವುದು ಎಂದರು. ಗೋಪಾಲ್ಕಾಂಡ ಮತ್ತು ನಯನ್ ಪಾಲ್ ರಾವತ್ ತಾವು ಸೇರಿದಂತೆ 5 ಪಕ್ಷೇತರರು ಬಿಜೆಪಿಗೆ ಬೇಷರತ್ ಬೆಂಬಲ ನೀಡಲಿದ್ದೇವೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ದೇಶ ಅಭಿವೃದ್ಧಿಯತ್ತ ಸಾಗುತ್ತಿದ್ದು ರಾಜ್ಯದಲ್ಲೂ ಬಿಜೆಪಿ ನೇತೃತ್ವದಲ್ಲಿ ಪ್ರಗತಿ ಮುಂದುವರಿಯುವ ವಿಶ್ವಾಸವಿದೆ ಎಂದಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ನಾಯಕ ಭೂಪೇಂದ್ರ ಹೂಡಾ ಸರ್ಕಾರ ರಚನೆ ಯತ್ನ ಮುಂದುವರೆಸಿದ್ದು ದೆಹಲಿಯಲ್ಲಿಂದು ಪಕ್ಷದ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರೊಂದಿಗೆ ಚರ್ಚಿಸಿದ್ದಾರೆ.
ಇತ್ತೀಚಿನ ಬೆಳವಣಿಗೆಯಲ್ಲಿ ಬಿಜೆಪಿ ಮುಖಂಡ ದುಷ್ಯಂತ್ ಚೌಟಾಲಾ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಲು ತೆರಳಿದ್ದು ಬಿಜೆಪಿ ಜೆಜೆಪಿ ಮೈತ್ರಿಕೂಟ ಸರ್ಕಾರ ರಚನೆ ಸಾಧ್ಯತೆ ಕಂಡುಬಂದಿದೆ. अच्छे से चले सभी इंडिपेंडेंट पांच छह साथियों ने कल रात को ही बीजेपी के शीर्ष नेताओं से बातचीत करके बिना शर्त अपना समर्थन भारतीय जनता पार्टी को दे दिया. अगर दल सहमत हुआ ಮಹಾರಾಷ್ಟದಲ್ಲಿ ಒಟ್ಟು 288 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 105 ಹಾಗೂ ಶಿವಸೇನೆ 56 ಸ್ಥಾನಗಳೊಂದಿಗೆ ಎನ್ಡಿಎ 161 ಸ್ಥಾನಗಳನ್ನು ಗೆದ್ದಿದ್ದು ಸ್ಪಷ್ಟ ಬಹುಮತ ಗಳಿಸಿದೆ. ಎನ್ಸಿಪಿ 54 ಸ್ಥಾನಗಳೊಂದಿಗೆ ಮೂರನೇ ಅತಿದೊಡ್ಡ ಪಕ್ಷವಾಗಿದ್ದು ಕಾಂಗ್ರೆಸ್ 44 ಸ್ಥಾನಗಳೊಂದಿಗೆ ನಾಲ್ಕನೇ ಸ್ಥಾನಕ್ಕೆ ದೂಡಲ್ಪಟ್ಟಿದೆ. ಮೈತ್ರಿಕೂಟದ ಅಂಗಪಕ್ಷವಾದ ಎನ್ಸಿಪಿಗಿಂತಲೂ ಕಡಿಮೆ ಸ್ಥಾನ ಪಡೆದಿರುವುದು ಕಾಂಗ್ರೆಸ್ಗೆ ನಿರಾಶೆ ಮೂಡಿಸಿದೆ. ಈ ಮಧ್ಯೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಮರಳಿರುವುದರಿಂದ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಮುಖ್ಯಮಂತ್ರಿ ಮತ್ತು ಬಿಜೆಪಿ ನಾಯಕ ದೇವೇಂದ್ರ ಫಡ್ನವೀಸ್ ಪಕ್ಷದ ಗೆಲುವಿಗಾಗಿ ಮತದಾರರು ಮತ್ತು ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಪಕ್ಷಕ್ಕೆ ಸ್ಪಷ್ಟ ಮತ್ತು ನಿರ್ಣಾಯಕ ಜಯ ದೊರಕಿದ್ದು ಸರ್ಕಾರ ರಚನೆಯ ಪ್ರಕ್ರಿಯೆ ಜಾರಿಯಲ್ಲಿರುವುದಾಗಿ ತಿಳಿಸಿದ್ದಾರೆ. ಶಿವಸೇನೆಯ ಮುಖ್ಯಸ್ಥ ಉದ್ದವ್ ಠಾಕ್ರೆ ಚುನಾವಣಾ ಫಲಿತಾಂಶ ಪ್ರಜಾಪ್ರಭುತ್ವದ ಗೆಲುವಾಗಿದ್ದು ಹಲವು ಪಕ್ಷಗಳಿಗೆ ಮತದಾರರು ತಕ್ಕ ಪಾಠ ಕಲಿಸಿದ್ದಾರೆ. ಸರ್ಕಾರ ರಚನೆಯ ಮುನ್ನ ಮಿತ್ರ ಪಕ್ಷವಾದ ಬಿಜೆಪಿಯೊಂದಿಗೆ ಅಧಿಕಾರ ಹಂಚಿಕೆ ಕುರಿತು ಸಮಾಲೋಚನೆ ನಡೆಸಲಾಗುವುದು ಎಂದರು. जैसे मेरे साथ अभी मैंने कहा कि बुजुर्ग नेता सब मेरे साथ बैठे शिवसेना के, वैसे भारतीय जनता पक्ष के नेता भी बैठेंगे और जरूरत पड़े तो अमित भाई भी यहाँ आ जाएंगे और उस वक्त जो तय हुआ था उसकी सबको दिलाएंगे. पराजय हुआ. ಕಾಂಗ್ರೆಸ್ನ ಸಚಿನ್ ಸಾವಂತ್ ಚುನಾವಣಾ ಫಲಿತಾಂಶ ಪಕ್ಷದ ಕಾರ್ಯಕರ್ತರ ಉತ್ಸಾಹ ಮತ್ತು ಮನೋಬಲವನ್ನು ಹೆಚ್ಚಿಸಿದೆ ಎಂದರು. ಎನ್ಸಿಪಿ ವರಿಷ್ಠ ಶರದ್ ಪವಾರ್ ವಿಷಮ ಪರಿಸ್ಥಿತಿಯಲ್ಲೂ ಪಕ್ಷ ಹೆಚ್ಚಿನ ಸ್ಥಾನಗಳಲ್ಲಿ ಜಯಗಳಿಸಿದೆ, ಇದಕ್ಕಾಗಿ ಜನತೆಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ये सब और सिचुएशन में हम यहाँ तक पहुँचे इससे मुझे खुशी है और मैं इसका पूरा क्रेडिट पार्टी के वर्कर और आम जनता को देना चाहता हूँ. आफ्टर द रिजल्ट द पीपल ಅಜರ್ಬೈಜಾನ್ನ ಬಾಕುವಿನಲ್ಲಿಂದು ಆರಂಭವಾದ ಎರಡು ದಿನಗಳ 18ನೇ ಅಲಿಪ್ತ ರಾಷ್ಟಗಳ ಶೃಂಗಸಭೆಯಲ್ಲಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಭಾರತೀಯ ನಿಯೋಗದ ನೇತೃತ್ವ ವಹಿಸಿ ಮಾತನಾಡಿದರು. ಜಾಗತಿಕ ಶಾಂತಿ ಭಾರತದ ಧ್ಯೇಯವಾಗಿದ್ದು ಎಲ್ಲರ ಜೊತೆ ಎಲ್ಲರ ವಿಕಾಸ ಹಾಗೂ ಮಾನವೀಯ ಮೌಲ್ಯಗಳ ರಕ್ಷಣೆಗೆ ಆದ್ಯತೆ ನೀಡುವ ಮೂಲಕ ಜಾಗತಿಕ ಬಾಂಧವ್ಯ ವೃದ್ಧಿ ಇಂದಿನ ಅಗತ್ಯವಾಗಿದೆ. ಶಿಕ್ಷಣ, ಪರಿಸರ, ಜಾಗತಿಕ ಆರ್ಥಿಕತೆ, ತಾಂತ್ರಿಕ ಹಾಗೂ ವೈಜ್ಞಾನಿಕ ಬೆಳವಣಿಗೆಗೆ ಪೂರಕವಾದ ಸಹಕಾರ ಪರಸ್ಪರ ದೇಶಗಳೊಂದಿಗೆ ವಿನಿಮಯವಾಗಬೇಕು ಎಂದರು. ವಿಶ್ವಶಾಂತಿ ಹಾಗೂ ಭದ್ರತೆಗೆ ಧಕ್ಕೆಯಾಗಿರುವ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಿಗ್ರಹಿಸುವುದು ಇಂದಿನ ಅಗತ್ಯವಾಗಿದ್ದು ಈ ನಿಟ್ಟಿನಲ್ಲಿ ಎಲ್ಲ ದೇಶಗಳು ಪರಸ್ಪರ ಸಹಮತ ಹೊಂದಬೇಕು. ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಿದ್ದು ಈ ಪ್ರದೇಶದಲ್ಲಿ ಪಾಕಿಸ್ತಾನ ಅಪ್ರಚೋದಿತ ಕೃತ್ಯಗಳ ಮೂಲಕ ಭಯೋತ್ಪಾದಕ ಚಟುವಟಿಕೆಗಳನ್ನು ಪ್ರಚೋದಿಸುತ್ತಿರುವುದು ಖಂಡನೀಯ. ಪಾಕಿಸ್ತಾನ ಜಾಗತಿಕ ಭಯೋತ್ಪಾದನೆಯ ಕೇಂದ್ರ ಸ್ಥಾನವಾಗಿದೆ ಎಂದು ಆರೋಪಿಸಿದರು. ಭಯೋತ್ಪಾದನೆ ನಿಗ್ರಹ, ಸಹಕಾರ, ಸಹಬಾಳ್ವೆ ಹಾಗೂ ಸುಸ್ಥಿರ ಅಭಿವೃದ್ಧಿ ಆಲಿಪ್ತ ರಾಷ್ಟಗಳ ಧ್ಯೇಯವಾಗಬೇಕು ಎಂದು ಕರೆ ನೀಡಿದರು. ಇದಕ್ಕೂ ಮುನ್ನ ಉಪರಾಷ್ಟಪತಿ ಅವರಿಗೆ ಅಜರ್ಬೈಜಾನ್ ಅಧ್ಯಕ್ಷ ಇಲ್ಹಾಮ್ ಅಲಿಯೇವ್ ಭವ್ಯ ಸ್ವಾಗತ ಕೋರಿದರು. ಅಲಿಪ್ತ ಒಕ್ಕೂಟದಲ್ಲಿ 120 ಸದಸ್ಯ ರಾಷ್ಟಗಳಿದ್ದು ಜಗತ್ತಿನ ಶೇಕಡ 55% ಜನಸಂಖ್ಯೆಯ ಪಾಲು ಹೊಂದಿದೆ. ಎರಡು ದಿನಗಳ ಶೃಂಗಸಭೆಯಲ್ಲಿ ಸಮಕಾಲೀನ ಜಾಗತಿಕ ಸಮಸ್ಯೆಗಳ ಕುರಿತು ಚರ್ಚೆ ನಡೆಯಲಿವೆ. ಗೋವಾ ರಾಜ್ಯದ ನೂತನ ರಾಜ್ಯಪಾಲರಾಗಿ ಸತ್ಯಪಾಲ್ ಮಲಿಕ್ ಅವರನ್ನು ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ.
ಅದೇ ರೀತಿ ಮಿಜೋರಾಂ ರಾಜ್ಯಪಾಲರಾಗಿ ಪಿಎಸ್ ಶ್ರೀಧರ್ ಪಿಳ್ಳೈ, ಜಮ್ಮು ಕಾಶ್ಮೀರ ಮೊದಲ ಉಪರಾಜ್ಯಪಾಲರಾಗಿ ಗಿರೀಶ್ ಚಂದ್ರ ಮುರ್ಮು, ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಮೊದಲ ಉಪರಾಜ್ಯಪಾಲರಾಗಿ ರಾಧಾಕೃಷ್ಣ ಮಾಥೂರ್ ಅವರನ್ನು ನೇಮಿಸಲಾಗಿದೆ. ದಿನೇಶ್ವರ್ ಶರ್ಮಾ ಲಕ್ಷದ್ವೀಪದ ಆಡಳಿತಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ದೇಶದ ಎಲ್ಲ ಮಸೀದಿಗಳಲ್ಲಿ ಮುಸ್ಲಿಂ ಮಹಿಳೆಯರ ಪ್ರವೇಶ ಕುರಿತಂತೆ ಪ್ರತಿಕ್ರಿಯೆ ನೀಡುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದೆ. ಎಲ್ಲ ಮಸೀದಿಗಳಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಪ್ರವೇಶ ಕಲ್ಪಿಸಲು ನಿರ್ದೇಶನ ನೀಡಬೇಕೆಂದು ಸಲ್ಲಿಕೆಯಾಗಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಪೀಠ ಕೇಂದ್ರ ಕಾನೂನು, ನ್ಯಾಯಾಂಗ ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯಕ್ಕೆ ಸೂಚನೆ ನೀಡಿದೆ. ಮಸೀದಿಗಳಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಪ್ರವೇಶ ನಿರಾಕರಿಸುವುದು ಹಲವು ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗಿರುವುದರಿಂದ ಪ್ರವೇಶಕ್ಕೆ ನಿರ್ದೇಶನ ನೀಡಬೇಕೆಂದು ಯಾಸ್ಮಿನ್ ಜುಬೇರ್ ಅಹಮದ್ ಪಿರ್ ಜಾದೆ ಅವರು ಅರ್ಜಿ ಸಲ್ಲಿಸಿದ್ದಾರೆ. ಜಮ್ಮು ಕಾಶ್ಮೀರದ ತಾಲೂಕು ಅಭಿವೃದ್ಧಿ ಸಮಿತಿ ಬಿಡಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ 217 ಪಕ್ಷೇತರರು ಹಾಗೂ 81 ಬಿಜೆಪಿ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿ ಶೈಲೇಂದ್ರ ಕುಮಾರ್ ಕಾಶ್ಮೀರ ವಿಭಾಗದ 137 ಅಧಿಸೂಚಿತ ಬ್ಲಾಕ್ಗಳಲ್ಲಿ 109 ಪಕ್ಷೇತರರು ಹಾಗೂ 18 ಬಿಜೆಪಿ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಜಮ್ಮು ವಿಭಾಗದ 148 ಬ್ಲಾಕ್ಗಳಲ್ಲಿ 88 ಪಕ್ಷೇತರರು ಮತ್ತು 52 ಬಿಜೆಪಿ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಲಡಾಖ್ ವಿಭಾಗದ 31 ಬ್ಲಾಕ್ಗಳಲ್ಲಿ 20 ಪಕ್ಷೇತರರು, 11 ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಚುನಾವಣೆಯಲ್ಲಿ ಶೇಕಡ 98.3% ದಾಖಲೆ ಮತದಾನವಾಗಿತ್ತು. ಶ್ರೀನಗರ ಜಿಲ್ಲೆಯಲ್ಲಿ ಗರಿಷ್ಠ ಶೇಕಡ 100% ಮತದಾನವಾಗಿದ್ದರೆ ಪುಲ್ವಾಮಾ ಮತ್ತು ಶೋಪಿಯಾನ್ನಲ್ಲಿ ಕ್ರಮವಾಗಿ ಶೇಕಡ 86 ಮತ್ತು ಶೇಕಡ 85% ಮತದಾನವಾಗಿತ್ತು. ಜಮ್ಮು ಕಾಶ್ಮೀರದಲ್ಲಿ ಶಾಂತಿಯುತ ಚುನಾವಣೆ ನಡೆದು ಗರಿಷ್ಠ ಮತದಾನವಾಗಿರುವ ಪ್ರಜಾಪ್ರಭುತ್ವದೆಡೆಗೆ ಜನರು ಹೊಂದಿರುವ ವಿಶ್ವಾಸದ ಸಂಕೇತ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಜ್ಯದ ಒಟ್ಟು 310 ತಾಲೂಕುಗಳಲ್ಲಿ 1080 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಯಾವುದೇ ಹಿಂಸಾಚಾರವಿಲ್ಲದೆ ಸಂಪೂರ್ಣ ಶಾಂತಿಯುತವಾಗಿ ಶೇಕಡ 98%ಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಮತದಾನವಾಗಿದೆ. ಇದು ಬೇರುಮಟ್ಟದ ಆಡಳಿತ ಕುರಿತು ಜನತೆ ನೀಡಿರುವ ಪ್ರಾಮುಖ್ಯತೆಯ ಸಂಕೇತವಾಗಿದೆ ಎಂದು ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ. ಈ ಚುನಾವಣೆ ರಾಜ್ಯದಲ್ಲಿ ಹೊಸ ಯುವ ನಾಯಕತ್ವ ಉದಯದ ಸಂಕೇತವಾಗಿದ್ದು ಮುಂದಿನ ದಿನಗಳಲ್ಲಿ ರಾಷ್ಟೀಯ ಅಭಿವೃದ್ಧಿಗೆ ಈ ಬೆಳವಣಿಗೆ ಕೊಡುಗೆ ನೀಡಲಿದೆ. ಕಳೆದ ಆಗಸ್ಟ್ನಲ್ಲಿ ಜಮ್ಮು ಕಾಶ್ಮೀರದ 370ನೇ ವಿಧಿ ರದ್ದು ಮತ್ತು ಕೇಂದ್ರಾಡಳಿತ ಪ್ರವೇಶವಾಗಿರುವ ಐತಿಹಾಸಿಕ ನಿರ್ಧಾರದಿಂದಾಗಿ ಇಂದಿನ ಜನರು ತಮ್ಮ ಪ್ರಜಾಸತ್ತಾತ್ಮಕ ಹಕ್ಕನ್ನು ಚಲಾಯಿಸಲು ಸಾಧ್ಯವಾಗಿದೆ. ಇದಕ್ಕಾಗಿ ಭಾರತೀಯ ಸಂಸತ್ ಬಗ್ಗೆ ತಮಗೆ ಹೆಮ್ಮೆ ಇದೆ ಎಂದು ಟ್ವೀಟ್ ಮಾಡಿದ್ದಾರೆ. ಬೌದ್ಧ ಸ್ತೂಪಗಳು ಶಾಂತಿ, ಏಕತೆ ಮತ್ತು ಅಹಿಂಸೆಯ ಸಾರ್ವತ್ರಿಕ ಸಂಕೇತಗಳಾಗಿವೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ. ಬಿಹಾರದ ರಾಜಗೀರ್ನಲ್ಲಿಂದು ವಿಶ್ವಶಾಂತಿ ಸ್ತೂಪದ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅವರು, ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮ ವರ್ಷಾಚರಣೆ ಸಂದರ್ಭದಲ್ಲಿಯೇ ಸ್ತೂಪದ 50ನೇ ವರ್ಷಾಚರಣೆ ನಡೆಯುತ್ತಿರುವುದು ವಿಶೇಷ ಎಂದರು. Earlier, President Kovind inaugurated the day-long Golden Jubilee celebrations of Vishwa Shanti Stupa in Rajgir. ಬುದ್ಧನ ಬೋಧನೆಗಳು ಮಹಾತ್ಮ ಗಾಂಧೀಜಿಯವರ ಮೇಲೆ ಹೆಚ್ಚಿನ ಪ್ರಭಾವ ಬೀರಿದವು. ನಮ್ಮ ಸಂಸದೀಯ ಪ್ರಜಾಪ್ರಭುತ್ವದ ಬೇರುಗಳನ್ನು ಸಹ ಪ್ರಾಚೀನ ಬೌದ್ಧ ಸಂಘಗಳಲ್ಲಿ ಕಾಣಬಹುದು ಎಂದ ರಾಷ್ಟಪತಿ, ಅಶೋಕನ ಧರ್ಮಚಕ್ರ ಮತ್ತು 4 ತಲೆಯ ಸಿಂಹವನ್ನು ದೇಶದ ಲಾಂಛನವಾಗಿ ಸ್ವೀಕರಿಸಿರುವುದು ಸಹ ವಿಶ್ವಶಾಂತಿಯ ಸಂಕೇತವಾಗಿದೆ ಎಂದರು. ರಾಜಗೀರ್ ಸಮೀಪದ ಬೋಧ್ಗಯಾದಲ್ಲಿ ಬುದ್ಧನಿಗೆ ಜ್ಞಾನೋದಯವಾಗಿತ್ತು. ಈ ಕ್ಷೇತ್ರ ಜೈನ ಮತ್ತು ಬೌದ್ಧ ಧರ್ಮಗಳ ಬೇರುಗಳನ್ನು ಹೊಂದಿದ್ದು ದೇಶದ ವಿವಿಧತೆ ಮತ್ತು ವಿಭಿನ್ನ ಸಂಸ್ಕೃತಿಗಳ ಸಂಗಮದ ಸಂಕೇತವಾಗಿದೆ ಎಂದು ರಾಷ್ಟಪತಿ ತಿಳಿಸಿದರು. ಇನಾಗರೇಟ್ ದ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಧರ್ಮ ಅಂಡ್ ಧಮ್ಮ. ಎವ್ರಿ ವಿಸಿಟ್ ಟು ರಾಜಗೀರ್, ಒನ್ ಆಫ್ ದ ಫೇವರೇಟ್ ಅಬೋಟ್ಸ್ ಆಫ್ ಬುದ್ಧ, ಫಿಲ್ಸ್ ಮೀ ವಿತ್ ಸ್ಪೆಷಲ್ ಜಾಯ್. 4 ದಿನಗಳ ಭೇಟಿಗಾಗಿ ಇಂದು ಗುಜರಾತ್ಗೆ ತೆರಳಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗಾಂಧಿನಗರದಲ್ಲಿಂದು ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು. ತಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಫಲಾನುಭವಿಗಳಿಗೆ ವಸತಿ ಗೃಹಗಳ ಹಂಚಿಕೆ ಮಾಡಲಿರುವ ಗೃಹ ಸಚಿವರು ವಿವಿಧ ಕಾಮಗಾರಿಗಳಿಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ನಾಳೆ ಮತ್ತು ನಾಡಿದ್ದು ಅಮಿತ್ ಶಾ ಅವರು ದೀಪಾವಳಿ ಮತ್ತು ಗುಜರಾತ್ನ ನೂತನ ವರ್ಷಾಚರಣೆಯ ಸಂಭ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
ಜೈಪುರ್ನಲ್ಲಿಂದು ನಡೆದ ನಾಲ್ಕನೇ ಆಯುರ್ವೇದ ದಿನಾಚರಣೆ ಕಾರ್ಯಕ್ರಮದಲ್ಲಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಔಷಧ ಸಂಶೋಧನೆ ಕುರಿತ ಕೈಪಿಡಿ ಬಿಡುಗಡೆ ಮಾಡಿದರು. Also held in the presence of the Lok Sabha Speaker Om Birla and the Ayush Minister Shripad Yesso Naik. And on the occasion, the Speaker said that India has gifted a proven healthcare like Yoga and Ayurveda to the world, which has zero side effects as well as long-term cure. And he also urged everyone to promote and... Madikavaru? ದೈಹಿಕ ಸದೃಢತೆ ಮತ್ತು ದೀರ್ಘಾಯುಷ್ಯ ಕುರಿತು ಸಾವಿರಾರು ವರ್ಷಗಳ ಹಿಂದೆಯೇ ಆಯುರ್ವೇದ ವ್ಯಾಖ್ಯಾನ ನೀಡಿದ್ದು ಇಂದಿಗೂ ಪ್ರಸ್ತುತವಾಗಿದೆ ಎಂದರು. ಪ್ರಾಚೀನ ಭಾರತೀಯ ಜ್ಞಾನದ ಬಗ್ಗೆ ವಿದೇಶಗಳಲ್ಲಿ ಜಾಗೃತಿ ಹೆಚ್ಚುತ್ತಿದ್ದು ಯೋಗದ ಮಹತ್ವ ಸಾರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಬಹುತೇಕ ಎಲ್ಲ ರಾಷ್ಟ್ರಗಳು ಅತ್ಯಂತ ಉತ್ಸಾಹದಿಂದ ಆಚರಿಸುತ್ತಿವೆ. ಇದೇ ಮಾದರಿಯಲ್ಲಿ ಆಯುರ್ವೇದಕ್ಕೂ ಸಿಗಬೇಕಾದ ಸ್ಥಾನ ದೊರಕಿಸಬೇಕಿದೆ ಎಂದು ಹೇಳಿದರು. ಯಾವುದೇ ರಾಸಾಯನಿಕ ಬಳಕೆ ಇಲ್ಲದ ಹಾಗೂ ಅಡ್ಡಪರಿಣಾಮ ಬೀರದ ಆಯುರ್ವೇದ ಚಿಕಿತ್ಸಾ ಪದ್ಧತಿ ಕುರಿತು ಮತ್ತಷ್ಟು ಸಂಶೋಧನೆ ಮತ್ತು ಜಾಗೃತಿ ಅಗತ್ಯ ಎಂದು ತಿಳಿಸಿದರು. ಕೇಂದ್ರ ಆಯುಷ್ ಸಚಿವ ಶ್ರೀಪಾದ್ ಯಸ್ಸೋ ನಾಯಕ್ ಸಾರ್ವಜನಿಕ ಸ್ವಚ್ಛತೆ ಮತ್ತು ದೈಹಿಕ ಸದೃಢತೆಯ ಮಹತ್ವವನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಆಯುರ್ವೇದ ಪ್ರತಿಪಾದಿಸಿತ್ತು ಎಂದರು. ನಮ್ಮ ಜಲಾಶಯಗಳು, ಬೆಟ್ಟ, ಜಮೀನು, ಗಾಳಿ ಮುಂತಾದವುಗಳನ್ನು ಸ್ವಚ್ಛವಾಗಿ ಇರಿಸಿಕೊಳ್ಳುವಲ್ಲಿ ನಾವು ಇದೀಗ ಸ್ವಲ್ಪ ಹಿಂದಿದ್ದೇವೆ. ಆದರೆ ನಮ್ಮ ಪ್ರಾಚೀನ ಸಂಸ್ಕೃತಿಯಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಮಹತ್ವವಿತ್ತು. ಸಾರ್ವಜನಿಕ ಸ್ಥಳಗಳನ್ನು ಮಾಲಿನ್ಯ ಮಾಡಬಾರದು, ನದಿ ಮತ್ತು ಜಲಾಶಯಗಳನ್ನು ಶುದ್ಧವಾಗಿ ಇರಿಸಬೇಕು ಎಂಬುದು ನಮ್ಮ ಪ್ರಾಚೀನ ಜೀವನ ಪದ್ಧತಿಯ ಭಾಗವಾಗಿತ್ತು. ಇವುಗಳನ್ನು ನಾವು ಮತ್ತೆ ಅಳವಡಿಸಿಕೊಳ್ಳಬೇಕಿದೆ ಎಂದು ತಿಳಿಸಿದರು. ಆಯುರ್ವೇದ ಮತ್ತು ಪರ್ಯಾಯ ಚಿಕಿತ್ಸಾ ಪದ್ಧತಿಗಳಲ್ಲಿ ನಿಯಮಿತ ವ್ಯಾಯಾಮ, ಹಿತಮಿತ ಆಹಾರ ಸೇವನೆ ಪದ್ಧತಿ, ಸ್ವಚ್ಛತೆ ಮುಂತಾದವುಗಳ ಕುರಿತು ನೀಡಲಾಗಿರುವ ಸಲಹೆ ಸಾರ್ವಕಾಲಿಕ ಮತ್ತು ಸಾರ್ವತ್ರಿಕವಾಗಿದೆ ಎಂದು ತಿಳಿಸಿದರು. ಉಗ್ನೆ ವಾಲಿ ಸಬ್ಜಿಯಾ ಫಲ ತಥಾ ಧಾನ್ ಔರ್ ಇನ್ಕೆ ಇನ್ಸೆ ಬನಿ ಹುಯಿ ಖಾದ್ಯ ವಸ್ತುಯೋ ಕಾ ಹಮ್ ಸೇವನ್ ಕರೆ ಭೂಖ ಸೇ ಜಾದಾ ನ ಖಾಯೆ ಉಚಿತ ಮಾತ್ರಾ ಮೇ ಖಾನಾ ಖಾಯೆ ಉಚಿತ ಮಾತ್ರಾ ಮೇ ಪಾನಿ ಪಿಯೆ ಔರ್ ರೋಜ್ ಸುಬಹ ವ್ಯಾಯಾಮ ಕರೆ ಯಹಿ ಯಹಿ ಜೋ ಕಾಮ್ ಜೋ ಹೈ ದೈನಂದಿನಿ ಜೋ ಕಾಮ್ ಹೈ. ದೇಶದ ಆರ್ಥಿಕತೆ ಸುಭದ್ರವಾಗಿಲ್ಲದ ಕಾರಣ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಆರ್ಸಿಇಪಿ ಒಪ್ಪಂದ ಅಂತಿಮಗೊಳಿಸುವ ಮುನ್ನ ಗಂಭೀರ ಚರ್ಚೆ ಅತ್ಯಗತ್ಯ ಎಂದು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಇಂತಹ ಒಪ್ಪಂದಗಳು ಗೌಪ್ಯವಾಗಿ ಮುಂದುವರೆದರೆ ದೇಶದ ಆರ್ಥಿಕ ವ್ಯವಸ್ಥೆ ದುರ್ಬಲಗೊಳ್ಳಲಿದೆ. ಒಪ್ಪಂದಕ್ಕೆ ಮುನ್ನ ಈ ಬಗ್ಗೆ ಜನಾಭಿಪ್ರಾಯ ಪಡೆದು ಸಾಧಕ ಬಾಧಕಗಳ ಚರ್ಚೆ ನಡೆಸಬೇಕು ಎಂದರು. ಮುಕ್ತ ಮಾರಾಟ ಒಪ್ಪಂದ, ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಆರ್ಸಿಇಪಿಯನ್ನು ಭಾರತ, ಚೈನಾ, ಆಸಿಯಾನ್ ದೇಶಗಳು ಸೇರಿದಂತೆ 16 ರಾಷ್ಟ್ರಗಳು ಜಾರಿಗೆ ತರುವ ಅಂತಿಮ ಹಂತದ ಕಸರತ್ತು ನಡೆಸಿದ್ದು ಆರ್ಥಿಕತೆಯ ಮೇಲೆ ತೀವ್ರ ಪರಿಣಾಮವಾಗುವ ಸಾಧ್ಯತೆ ಇದೆ. ರಫ್ತು ಮತ್ತು ಆಮದು ಸಮತೋಲಿತವಾಗಿದ್ದಾಗ ಮಾತ್ರ ಸದೃಢ ಆರ್ಥಿಕತೆ ಸಾಧ್ಯವಾಗುತ್ತದೆ. ಆಮದು ಹೆಚ್ಚದಂತೆ ನಿರುದ್ಯೋಗ ಸಮಸ್ಯೆಯೂ ಬೆಳೆಯುತ್ತದೆ ಎಂಬುದನ್ನು ಮರೆಯಬಾರದು. ಆರ್ಸಿಇಪಿಯಿಂದ ಕೃಷಿ ಹಾಗೂ ಹೈನು ಉದ್ಯಮ ನೇರ ಸಂಕಷ್ಟ ಎದುರಿಸಬೇಕಾಗುತ್ತದೆ. ವಿದೇಶಿ ಹಾಲು ಆಮದು ನೀತಿ ಅವೈಜ್ಞಾನಿಕ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿಯಲ್ಲಿ ವಿನೂತನ ತಂತ್ರಜ್ಞಾನ ಬಳಕೆ, ಪರ್ಯಾಯ ಉದ್ಯೋಗ ಸೃಷ್ಟಿಗೆ ಆದ್ಯತೆ, ರೈತರ ಆದಾಯ ದ್ವಿಗುಣಕ್ಕೆ ಕ್ರಮ, ಆರ್ವಿ ಟಿವಿ ಸದಾನಂದಗೌಡ. ಅರಬ್ಬಿ ಸಮುದ್ರದಲ್ಲಿ ತೀವ್ರ ವಾಯುಭಾರ ಕುಸಿತ, ಕ್ಯಾರ್ ಚಂಡಮಾರುತದ ಅಬ್ಬರ, ಕರಾವಳಿಯುದ್ದಕ್ಕೂ ವ್ಯಾಪಕ ಕಟ್ಟೆಚ್ಚರ. ಪಾಕಿಸ್ತಾನ ಜಾಗತಿಕ ಭಯೋತ್ಪಾದನೆಯ ಕೇಂದ್ರ, ವಿಶ್ವಶಾಂತಿ, ಭದ್ರತೆ, ಸುಸ್ಥಿರ ಅಭಿವೃದ್ಧಿಗೆ ಅಲಿಪ್ತ ರಾಷ್ಟ್ರಗಳು ಒಗ್ಗೂಡಬೇಕು, ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು. ಹಾಗೂ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಶಿವಸೇನೆ ಮೈತ್ರಿಕೂಟ ಸರ್ಕಾರ ರಚನೆಗೆ ಸಿದ್ಧತೆ, ಹರಿಯಾಣದಲ್ಲಿ ರಾಜಕೀಯ ಚಟುವಟಿಕೆ ಬಿರುಸು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ ಚಂದನದಲ್ಲಿ. ನಮಸ್ಕಾರ.